ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಪ್ರಾಡಕ್ಟ್ ಅಂತ ಏನಪ್ಪ ಅಂದರೆ ಬ್ಯೂಟಿಗೆ ಸಂಬಂಧಪಟ್ಟಿದ್ದು ಕಾಜಲ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅರ್ಬನ್ ಕಲರ್ ಒಳಗೆ ಕಾಜಲ್ 100% ವಾಟರ್ ಪ್ರೂಫ್ ಆಗಿದೆ ಫ್ರೆಂಡ್ಸ್. ಇದು ಸ್ಪ್ರೆಡ್ ಆಗುವುದಿಲ್ಲ ಮತ್ತು ಲಾಂಗ್ ವೇರ್ ಇರ್ತೈತಿ. ಬೆಳಗ್ಗೆ ಹಚ್ಕೊಂಡ್ರೆ ಸಾಯಂಕಾಲ ಮಟನೂ ಇರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀರಿಗೆಲ್ಲ ಹೋಗುವುದಿಲ್ಲ. ನೀವು ಫೇಸ್ ವಾಚ್ ತೊಳ್ಕೊಂಡ್ರೆ ಅಷ್ಟೇ ಕ್ಲೀನಾಗಿ ಹೋಗುತ್ತೆ. ಇಲ್ಲಾಂದರೆ ನಮ್ಮ ಕಂಪ್ನಿಯಲ್ಲಿ ಕ್ಲಿಂಜರ್ ಟೂನರ್ 3-in-1 ಮೇಕಪ್ ರಿಮೂವರ್ ಐತಿ. ಅದನ್ನು ಹಚ್ಚಿ ವಾಶ್ ಮಾಡಿಕೊಂಡ್ರೆ ಹೋಗ್ತೈತಿ. ಅಷ್ಟು ಅಲ್ಟಿಮೇಟ್ ಅಂದರೆ ಅಷ್ಟು ಚೆನ್ನಾಗಿದೆ. ಫಿನಿಷಿಂಗು ಚೆನ್ನಾಗಿ ಕೊಡ್ತೈತಿ. ಮತ್ತು ಇನ್ನೊಂದು ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಇದು ಬ್ಲ್ಯಾಕ್, ಡಾರ್ಕ್ ಬ್ಲ್ಯಾಕ್ ಇದೆ. ಮಾರ್ಕೆಟ್ನಲ್ಲೆಲ್ಲ ನಾನು ತೊಗೊಂಡು ಬಂದಿದ್ದೆ ಒಂದು. ಅದು ಕಂಪ್ನಿದು ಹೆಸರು ಬೇಡ, ಬಟ್ ಅದು ಏನಪ್ಪ ಅಂತಂದರೆ ಹೈಯೆಸ್ಟ್ ಸೇಲಿಂಗ್ ಇತ್ತು. ಮತ್ತು ಇನ್ನೊಂದು ಏನಂದರೆ ಅಡ್ವರ್ಟೈಸ್ಮೆಂಟು ಭಾಳ ಇತ್ತು. ಬಟ್ ಅದನ್ನು ತೊಗೊಂಡು ಬಂದರೆ ಬ್ಲ್ಯಾಕ್ ಅಂತ ಇತ್ತು, ಬಟ್ ಅದೇ ಬ್ರೌನಿಷ್ ಕಲರ್ ಬರ್ತಿತ್ತು, ಬ್ಲ್ಯಾಕ್ ಅನ್ನಿಸ್ತಾ ಇರಲಿಲ್ಲ. ಮತ್ತು ಏನಪ್ಪ ಅಂದರೆ ನೀರು ಹಾಕಿ ತೊಳೆದ್ಬಿಟ್ರೆ ನೀರು ಇಷ್ಟು ಬಿದ್ದುಬಿಟ್ರೆ ಸಾಕು, ಹೋಗ್ಬಿಡ್ತಿತ್ತು. ಆ ಥರ ಇತ್ತು ಇದು. ಮತ್ತು ಇನ್ನೊಂದು ಏನಂದರೆ ಸ್ವೆಟ್ಟಿಂಗ್ ಆದ ತಕ್ಷಣ ಬೆವರಿಗೆ ಸ್ಪ್ರೆಡ್ ಆಗ್ತಿತ್ತು. ಅಷ್ಟೇ ಇದು ಡೆಲಿಕೇಟ್ ಇದೆ. ಲಾಂಗ್ ಟೈಮ್ ನಿಮ್ಗೆ ಯೂಸ್ ಮಾಡಲಿಕ್ಕೆ ಅಂದ್ರೂ ಲಾಂಗ್ ಟೈಮ್ ಬರ್ತೈತಿ. ಇದ್ರ ಟಿಪ್ ನೋಡ್ಬೋದು ಹೆಂಗಿದೆ ಅಂತ ನೋಡಿ. ಟಿಪ್ಪು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಜಾಸ್ತಿ ಈ ಥರ ರೊಟೇಟ್ ಮಾಡಿ ನೀವು ಯೂಸ್ ಮಾಡೋಂಗಿಲ್ಲ. ಸ್ವಲ್ಪ ರೊಟೇಟ್ ಮಾಡಿ ಯೂಸ್ ಮಾಡಬೇಕು. ಜಾಸ್ತಿ ರೊಟೇಟ್ ಮಾಡಿ ನೀವು ಯೂಸ್ ಮಾಡಿರಪ್ಪ ಅಂದರೆ ಅಷ್ಟೇ ಬೆಂಡ್ ಆಗಿಬಿಡ್ತೈತಿ, ಯೂಸ್ ಮಾಡೋಕ್ಕಾಗೋದಿಲ್ಲ, ಕಟ್ ಆಗಿಬಿಡ್ತೈತಿ. ಬಟ್ ಅದನ್ನು ನಾವು ಯೂಸ್ ಮಾಡೋದನ್ನು ಸ್ವಲ್ಪ ಯೂಸ್ ಎಷ್ಟು ಬೇಕಲ್ಲ ಅಷ್ಟೇ ಯೂಸ್ ಮ್ಯಾಗ ರೊಟೇಟ್ ಮಾಡಿಸಿ ಅದನ್ನು ಯೂಸ್ ಮಾಡಬೇಕು. ಇವಾಗ ನಾನು ಅಪ್ಲೈ ಮಾಡಿದ್ದೀನಿ ನೋಡಿ, ಈಗ ಅಪ್ಲೈ ಮಾಡಿದ್ದೀನಿ. ಬಟ್ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನಾನು ಇದ್ರದ್ದು ಒಂದು ವೀಡಿಯೋ ಹಾಕಿದ್ದೀನಿ, ವಾಟರ್ ಪ್ರೂಫ್ ಐತೆ ಅಂತೇಳಿ. ಬಟ್ ಅದು ಸಾಂಗ್ ಮಿಕ್ಸ್ ಇರೋದ್ರಿಂದ ಕೆಲವೊಬ್ಬರಿಗೆ ಡೀಟೇಲ್ ಗೊತ್ತಿಲ್ಲ ಯಾವ ಥರ ಯಾವ ಕಂಟೆಂಟ್ ಇದೆ ಇದರಲ್ಲಿ ಅನ್ನೋದನ್ನು ಹೇಳ್ತೀನಿ. ಲಾಂಗ್ ವೇರ್, ಈಸಿ ಟು ಯೂಸ್ ಅಂತಿದೆ. ಮತ್ತು ಇನ್ನೊಂದು ಏನು ಅಂದರೆ ಕ್ರೀಮಿ ಪೆನ್ಸಿಲ್ ವಿತ್ ಕ್ರೀಮಿ ಸ್ಟ್ರಕ್ಚರ್ ದಟ್ ಗ್ಲೈಂಡಸ್ ಆನ್ ದ ಈಸಿಲಿ ಇನ್ಸಫಿಸಿಯೆಂಟ್ ಅಂದರೆ ನೀವು ಹಚ್ಕೊಂಡ ತಕ್ಷಣ ಚೆನ್ನಾಗಿ ಕೂಡ್ತೈತೆ. ಇನ್ನೊಂದು ಏನಪ್ಪ ಅಂದರೆ ಸ್ಪ್ರೆಡ್ ಆಗುವುದಿಲ್ಲ ನೀರಿಗೆ, ಅದು ಏನು ಸ್ಪ್ರೆಡ್ ಆಗುವುದಿಲ್ಲ ಬೆವರಿಗೇನು, ಸ್ವೆಟ್ಟಿಂಗಿಗೂ ಸ್ಪ್ರೆಡ್ ಆಗುವುದಿಲ್ಲ, ಚೆನ್ನಾಗಿ ಕೊಡ್ತೈತಿ. ಮತ್ತು ಹೈ ಲುಕ್ ಕೊಡ್ತೈತಿ ಅಂತ ಹೇಳಿದ್ದಾರೆ ಕಂಪ್ನಿಯವರು. 100% ಗ್ಯಾರಂಟಿ ಇದೆ ಫ್ರೆಂಡ್ಸ್. ನಾನು 2 ವರ್ಷ ಆಯಿತು ನಾನು ಇದನ್ನು ಯೂಸ್ ಮಾಡತ್ತೆ, ಚೆನ್ನಾಗಿದೆ. ಇದರಲ್ಲಿ ಎರಡು ಥರ ಬರ್ತೈತಿ, ಒಂದು ಐ ಪೆನ್ಸಿಲ್ ಬರ್ತೈತಿ, ಐ ಲೈನರ್ ಬರ್ತೈತಿ, ಒಂದು ಕಾಜಲ್ ಬರ್ತೈತಿ. ಐ ಲೈನರ 16 hours ವಾಟರ್ ಪ್ರೂಫ್ ಇರ್ತೈತಿ, ಇದೆ 10 hours ಇದೆ. ಯೂಸ್ ಮಾಡ್ಬೋದು ನೀವು, 12 hours ಆಗುತ್ತೆ, ಜಾಸ್ತಿನೇ ಬಿಟ್ಟರೆ ಜಾಸ್ತಿನೇ ಆಗುತ್ತೆ. ಬಟ್ ನೀವಾಗಲೇ ತೊಳ್ಕೊಳ್ಳೋ ಮಟ್ಟ ಹೋಗೋದಿಲ್ಲ ಇದು ಸ್ವೆಟ್ಟಿಂಗಿಗೆ ಅದು ಹೋಗೋದಿಲ್ಲ. ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಒಂದು ಡೆಮೋ ಮುಖಾಂತರ ತೋರಿಸ್ತೀನಿ. ಮೋದಿ ಕೇರ್ ಕಂಪ್ನಿಯಲ್ಲಿ ಅರ್ಬನ್ ಕಲರ್ ಸ್ಟೇ ದ 10 hours ಕಾಜಲ್ ಅಂತಿದೆ ಇದು ಅರ್ಬನ್ ಕಲರ್ ಒಳಗೆ. ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತೇಳಿ. ನೋಡಿ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಫಿನಿಷಿಂಗು ಮಸ್ತ್, ರಿಸಲ್ಟ್ ಮಾತ್ರ ಮಸ್ತ್ ಇದೆ. ಫಿನಿಷಿಂಗು ಕರೆಕ್ಟ್ ಅಷ್ಟು ಚೆನ್ನಾಗಿ ಕೊಡ್ತೈತಿ. ಇಲ್ಲೇ ನಾನು ನೀರು ಹಾಕ್ತೀನಿ ನೋಡಿ, ಇಲ್ಲೇ ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ನೋಡಿ. ಇದು ವಾಟರ್ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಇವಾಗ ಸೋಪ್ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ, ಹೋಯ್ತಾ ಏನಾದರೂ ನಾನು ಸೋಪ್ ಹಚ್ಚಿದ್ದೀನಿ. ನೋಡಿ ನೊರೆ ಬರ್ತಾ ಇದೆ ನೋಡಿ ನೋಡಿ,
ಸೋಪಿಗೇನು ಹೋಗಲಿಲ್ಲ ಅಷ್ಟು ವಾಟರ್ ಪ್ರೂಫ್ ಇದೆ ಫ್ರೆಂಡ್ಸ್ ನೋಡಿ ಬಟ್ಟೆ ತೊಂಡು ನಾನು ಟ್ಯಾಪ್ ಮಾಡಿದೆ ಇದರಕ್ಕೆ ಇವಾಗ ನೋಡಿ ನಾವು ಬಾಡಿ ಲೋಷನ್ ಹಸ್ತೇಪ್ಪ ಅಂತಂದ್ರೆ ನೋಡಿ ಬಾಡಿ ಲೋಷನ್ ವಸ್ಲಿನ್ ನೋಡಿ ನೋಡಿ ಒಂದು ಸ್ವಲ್ಪನು ಹೋಗಿಲ್ಲ ಫ್ರೆಂಡ್ಸ್ ನೋಡಿ ಬಾಡಿ ಲೋಷನ್ ಅಪ್ಲೈ ಮಾಡಿದ್ರೂ ಒಂದು ಸ್ವಲ್ಪನು ಹೋಗಿಲ್ಲ ಅಷ್ಟು 100% ವಾಟರ್ ಪ್ರೂಫ್ ಇದೆ ಮತ್ತು ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕೊಡ್ತಿದ್ದಿ ಪ್ರತಿಯೊಬ್ಬರು ಯೂಸ್ ಮಾಡಿ ನಿಮ್ಮ ಫೀಲಿಂಗ್ ಅನ್ನು ಹೇಳಿ ಶೇರ್ ಮಾಡ್ಕೊಳ್ಳಿ ಮತ್ತು ಏನಪ್ಪ ಅಂದರೆ ಸಾಯಂಕಾಲ ಮಟ್ಟನು ಅದೇ ಥರ ಇರುತ್ತೆ ನೋಡಿ ಯಾವುದೇ ಥರ ನಿಮ್ಮದು ಸ್ವೆಟ್ಟಿಂಗಿಗಾಗಲಿ ಮತ್ತು ನೀವು ಕಣ್ಣದ ತಿಕ್ಕೊಂಡ್ರೆ ಅದಕ್ಕೆಲ್ಲ ಹೋಗೋದಿಲ್ಲ ಗುಡ್ ಇದೆ ಇದು ರಿಸಲ್ಟ್ ಮಾತ್ರ ಅದ್ಭುತವಾಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಯೂಸ್ ಮಾಡಿ ಯಾರೆಲ್ಲ ಯೂಸ್ ಮಾಡಿದ್ದೀರಾ ನನಗೆ ಕಮೆಂಟ್ ಹಾಕಿ ಮತ್ತು ಅದರ ಜೊತೆ ಒಂದು ಲೈಕ್ ಕೊಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಮತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೊಸಬ್ರು ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕನ್ ಇರ್ತೈತಿ ಪ್ರೆಸ್ ಮಾಡಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ನೋಡಿ ಹೆಂಗಿದೆ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ಪ್ರಾಡಕ್ಟ್ ಮಸ್ತಿದೆ ಯೂಸ್ ಮಾಡಿ ಪ್ರತಿಯೊಬ್ಬರು ಇವಾಗ ಹೆಣ್ಮಕ್ಳು ಕಾಜಲ್ಲದೆ ಹೊರಗಡೆನೂ ಹೋಗಲ್ಲ ನಾನು ಇವನ್ ನಾನು ಹೋಗಲ್ಲ ಚೆನ್ನಾಗಿದೆ ಯೂಸ್ ಮಾಡಿ ಯೂಸ್ ಮಾಡಿದರೆ ನಂಗೆ ಕಮೆಂಟ್ ಹಾಕಿ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್